ನಿಪ್ಪಾಣಿ ಪಟ್ಟಣದ ಕೆಎಲ್ಇ ಸಂಸ್ಥೆಯ ಸಿಬಿಎಸ್ಇ ಆಂಗ್ಲ ಮಾಧ್ಯಮ 8ನೇ ಕ್ಲಸ್ಟರ್ ಕಬಡ್ಡಿ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ಕೆಎಲ್ಇ ಸಂಸ್ಥೆಯ ಸಿಬಿಎಸ್ಇ ಆಂಗ್ಲ ಮಾಧ್ಯಮ ಶಾಲೆ ನಿಪ್ಪಾಣಿಯಲ್ಲಿ ಸಿಬಿಎಸ್ಇ 8ರ ಕ್ಲಸ್ಟರ್ ಕಬಡ್ಡಿ ಸ್ಪರ್ಧೆಯನ್ನು ದಿನಾಂಕ 21/9/2018 23/9/2018 ನಡೆಸುತ್ತಿದ್ದು, ಕಬಡ್ಡಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಿಬಿಎಸ್ಇ ವೀಕ್ಷಕರಾದ ಶ್ರೀಯುತ ಎಚ್ ಜಯರಾಮಯ್ಯ ಮಾಡಿದರು. ಶ್ರೀ ಸಿಎಸ್ ಬರಗಾಲಿ, ಪ್ರೆಸಿಡೆಂಟ್ ಕರ್ನಾಟಕ ಸ್ಟೇಟ್ ಕಬಡ್ಡಿ ಅಸೋಸಿಯೇಷನ್ ಬೆಳಗಾವಿ ಇವರು ಮಾತನಾಡಿ, ಸಿಬಿಎಸ್ಇ ಸಂಸ್ಥೆಯು 2 ವರ್ಷಗಳ ಹಿಂದೆ ಕಬಡ್ಡಿ ಪಂದ್ಯಾವಳಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು. ಮತ್ತೆ ಈಗ ಅತಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ನಡೆಸುತ್ತಿರುವುದು ಬಾಲಕ ಬಾಲಕಿಯರ ಕಬಡ್ಡಿ ಪಂದ್ಯಾವಳಿಗಾಗಿ ರಾಷ್ಟ್ರಮಟ್ಟದ, ಅಂತಾರಾಷ್ಟ್ರಮಟ್ಟದ, ರಾಜ್ಯ ಮಟ್ಟದ, ಜಿಲ್ಲಾ ಮಟ್ಟದ ನಿರ್ಣಾಯಕರು ಭಾಗವಹಿಸುತ್ತಿರುವುದು ಹೆಮ್ಮೆಯ ವಿಷಯ. ಸಿಬಿಎಸ್ಇ ಸಂಸ್ಥೆಯು 6 ಮೈದಾನಗಳನ್ನು ವ್ಯವಸ್ಥೆ ಮಾಡಿದೆ, ಊಟದ ಸೌಕರ್ಯ ಕಲ್ಪಿಸಿದೆ. ಸಿಬಿಎಸ್ಇ ಈ ಸಂಸ್ಥೆಯ ಕಾರ್ಯ ಶ್ಲಾಘನೀಯವಾಗಿದೆ. ಇಂತಹ ಸಂಸ್ಥೆಗಳು ಇನ್ನೂ ಹೆಚ್ಚಾಗಿ ನಮ್ಮ ಜಿಲ್ಲೆಯಲ್ಲಿ ಬೆಳೆಯಬೇಕು ಎಂದರು. ಒಟ್ಟು 52 ಶಾಲೆಗಳು ಹಾಗೂ 68 ತಂಡಗಳು ಭಾಗವಹಿಸಿದ್ದು, ಕಾರ್ಯಕ್ರಮವು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ ಭರತನಾಟ್ಯ, ಯೋಗಾಸನ, ಡೆಂಬಲ್ಸ್ ಪ್ರದರ್ಶನವು ಮೆರಗನ್ನು ತಂದಿತ್ತು. ಕೆಎಲ್ಇ ಸಂಸ್ಥೆ ನಿಪ್ಪಾಣಿ ಇವರು ಆಯೋಜಿಸಿದಂತಹ ಕ್ಲಸ್ಟರ್, 8ನೇ ಕ್ಲಸ್ಟರ್ ಮಟ್ಟದ ಈ ಒಂದು 17 ಮತ್ತು 19 ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಈ ಎರಡು ಗ್ರೂಪ್ಗಳ ಮಧ್ಯೆ ಈ ಒಂದು ಕಬಡ್ಡಿ ಪಂದ್ಯಾವಳಿಯನ್ನು ಸಿಬಿಎಸ್ಇ ಅವರು ನಡೆಸಿದ್ದು ತುಂಬ ಸಂತೋಷ. ಇದರಲ್ಲಿ ಒಟ್ಟು 17 ವಯಸ್ಸಲ್ಲಿ 19, ಇದು 17 ವಯಸ್ಸಲ್ಲಿ 86, ಜೊತೆಗೆ ಗರ್ಲ್ಸ್ದಲ್ಲಿ 46, 19 ಬಾಯ್ಸ್ದಲ್ಲಿ ಗರ್ಲ್ಸ್ದಲ್ಲಿ 5, ಈ ರೀತಿ ತಂಡಗಳು ಭಾಗವಹಿಸಿದ್ದು 65 ನಿರ್ಣಾಯಕರು ರಾಷ್ಟ್ರಮಟ್ಟ, ಅಂತಾರಾಷ್ಟ್ರಮಟ್ಟ, ರಾಜ್ಯ ಮಟ್ಟದ ನಿರ್ಣಾಯಕರು ಇಲ್ಲಿ ಆಗಮಿಸಿದ್ದಾರೆ. ಜೊತೆಗೆ ಈ 2 ವರ್ಷಗಳ ಹಿಂದೆ ಈ ಒಂದು ಸಂಸ್ಥೆ ಈ ಒಂದು ಈ ಕ್ರೀಡಾಕೂಟವನ್ನು ಆಯೋಜಿಸಿತ್ತು, ಕಬಡ್ಡಿ ಪಂದ್ಯಗಳನ್ನ. ಜೊತೆಗೆ 2 ವರ್ಷದ ಅವಧಿಯಲ್ಲಿ ಇನ್ನೊಂದು ಸಲ ತೆಗೆದುಕೊಂಡದ್ದು ಬಹಳ ಒಂದು ವಿಶೇಷ. ಇಷ್ಟೊಂದು ತಂಡಗಳು ಬಂದಿದ್ದು ಇದು ದಾಖಲೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಈ ಸಂಸ್ಥೆ ಇಲ್ಲಿ 6 ಮೈದಾನಗಳನ್ನ ವ್ಯವಸ್ಥೆಯನ್ನು ಮಾಡಿದೆ. ಜೊತೆಗೆ ಊಟದ ವಸತಿ ವ್ಯವಸ್ಥೆಯನ್ನು ಭಾಳಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಿಜವಾಗಿ ಅವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದ ಹೇಳಬೇಕಾಗ್ತದೆ. ಕಬಡ್ಡಿ ಏಳಿಗೆಗೆ ಇಂಥ ಸಂಸ್ಥೆಗಳು ಮುಂದೆ ಬಂದಲ್ಲಿ ಇಂಥ ಒಂದು ಪ್ರಾಂಶುಪಾಲರು ಜೊತೆಗೆ ಇಂಥ ಶಾಲಾ ಸಿಬ್ಬಂದಿ ವರ್ಗ ಭಾಳ ಆಸಕ್ತಿ ವಹಿಸಿ ಈ ಒಂದು ಕಬಡ್ಡಿ ಪಂದ್ಯಾವಳಿಯನ್ನು ಸಂಘಟಿಸಿದೆ. ಸಿಬಿಎಸ್ಇ ಶಾಲೆಯ ಮುಖ್ಯಾಧ್ಯಾಪಕಿಯಾದ ಶರ್ಮಿಷ್ಠಾ ರಾಯ್ ಮಾತನಾಡಿದರು. ದಿಸ್ ಇಯರ್ ಸಿಬಿಎಸ್ಇ ಹ್ಯಾಸ್ ಇಂಟ್ರೆಸ್ಟೆಡ್ ಅಸ್ ಟು ಹೋಸ್ಟ್ ದ ಕ್ಲಸ್ಟರ್ 8 ಕಬಡ್ಡಿ ಟೂರ್ನಮೆಂಟ್ ಇನ್ ಅವರ್ ಪ್ರಿಮೈಸಸ್. ಐ ಥ್ಯಾಂಕ್ ಸಿಬಿಎಸ್ಇ ಫಾರ್ ಗಿವಿಂಗ್ ಅಸ್ ದಿಸ್ ಪ್ರೌಡ್ ಪ್ರಿವಿಲೇಜ್. ಐ ವೆಲ್ಕಮ್ ಆಲ್ ದ ಪಾರ್ಟಿಸಿಪೇಟಿಂಗ್ ಟೀಮ್ಸ್ ಹೂ ಹ್ಯಾವ್ ಕಮ್ ಹಿಯರ್ ಟು ಪ್ಲೇ ದ ಮ್ಯಾಚಸ್ ಆಫ್ ಕಬಡ್ಡಿ ಹಿಯರ್. ವಿ ಹ್ಯಾವ್ ಆರ್ಗನೈಸ್ಡ್ ಆಲ್ ದ ಕೋರ್ಟ್ಸ್ ವೆಲ್. ವಿ ಹ್ಯಾವ್ ಆರ್ಗನೈಸ್ಡ್ the food and the logistics of the children very well so that they are comfortably in our school for 3 days. The competitions will be held from 21st to 23rd of this month and we look forward to great matches. We in under 17 category we have 45 boys team and we have 86 boys team and 45 girls team who are participating and we look forward to extreme exciting matches of kabaddi. So the only slogan now that I can think of is let's kabaddi for the next 3 days. I wish all the best to all the participating team. We are hosting it for the second time. 2016 was the first time when kabaddi was introduced in the cluster level in CBSE sports to host it for the second time. Last year it was hosted by some school in Bangalore. 2016 we hosted it very nicely. It was organized in our school. This is the second time. We have chief observer on behalf of CBSE along with us who will be inspecting and seeing and looking after all the good matches that will be happening in our school. He is from Bangalore. He is Mr. L.S. Anbalagan. Along with that we have Mr. C.S. Bargali sir who is the president of State Kabaddi Association Belgaum.
He'll be here as technical director. He'll be looking after all the norms, rules and regulations so that our children get the best facility over here. And at the end of the day, the best team wins. And let's kabaddi for the next 3 days. ಕೆಎಲ್ಇ ಸಂಸ್ಥೆಯ ಉಪ ಕಾರ್ಯಾಧ್ಯಕ್ಷರಾದ ಶ್ರೀಯುತ ಅಶೋಕಣ್ಣ ಬಾಗೇವಾಡಿಯವರು ಸ್ಫೂರ್ತಿದಾಯಕವಾಗಿದ್ದು, ನಿಪ್ಪಾನಿಯ ಕೆಎಲ್ಇ ಸಂಸ್ಥೆಯ ಎಲ್ಲಾ ಪ್ರಾಚಾರ್ಯರು, ಶಿಕ್ಷಕರು, ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಉದ್ಘಾಟನಾ ಕಾರ್ಯವನ್ನು ಯಶಸ್ವಿಗೊಳಿಸಿದರು.